ನಮಸ್ಕಾರ ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ ನಾರಾಯಣ ನೇತ್ರಾಲಯದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆಗೆ ಈ ಶುಗರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಂಚಿಕೊಳ್ಳೋಣ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ಐ ಕಾಲ್ ಇಟ್ ದ ಬಿಟರ್ ಟ್ರೂತ್ ಅಬೌಟ್ ಶುಗರ್ ಅಂತ ಈ ಸಕ್ಕರೆ ಮತ್ತು ಸ್ವೀಟ್ಸು ನಮ್ಮ ನಾಲಿಗೆಗೆ ಸಿಹಿಯಾಗಿರ್ಬೋದು ಆದರೆ ನಮ್ಮ ದೇಹಕ್ಕೆ ಮಾತ್ರ ತುಂಬಾ ಕಹಿ ನಮ್ಮ ಆರೋಗ್ಯಕ್ಕೆ ಇನ್ನೂ ಕಹಿ ಅದು ಜನರು ತಿಳ್ಕೊಂಡಿಲ್ಲ ಅವರು ಅಯ್ಯೋ ಶುಗರ್ ತಾನೇ ತುಂಬ ಎಲ್ರಿಗೂ ಖುಷಿ ಎಲ್ಲ ಸೆಲೆಬ್ರೇಷನ್ಸು ನಾವು ಶುಗರಿಂದನೇ ಮಾಡ್ತೀವಿ ಹುಟ್ಟಿದ ಹಬ್ಬ ಆಗಲಿ ಆ್ಯನಿವರ್ಸರಿ ಆಗಲಿ ಮದುವೆ ಆಗಲಿ ಮುಂಜಿ ಆಗಲಿ ಯಾವುದೇ ಹಬ್ಬ ಆಗಲಿ ಸೊ ಬೆಳಗಿನ ಸಾಯಂಕಾಲ ತನಕ ನಾವು ಶುಗರು 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 ತಿಂದುಬಿಟ್ಟು ನಾವು ಈ ಪರಿಸ್ಥಿತಿಗೆ ಬಂದಿದ್ವಿ ಇವಾಗ ಏನಂದರೆ ಈ ಶುಗರ್ ಯಾಕೆ ಅಷ್ಟು ಕೆಟ್ಟದಂದರೆ ಶುಗರು ಅದರಲ್ಲಿ ಇರೋದು ಎಂಟಿ ಕ್ಯಾಲರೀಸ್ ಅಂತೀವಿ ಅಂದರೆ ಅದರಲ್ಲಿಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ವಿಟಮಿನ್ಸು ಮಿನರಲ್ಸು ಏನೂ ಇಲ್ಲ ಬರೀ ಕ್ಯಾಲರೀಸ್ ಕೊಡುತ್ತೆ ನಮ್ಮ ದೇಹಕ್ಕೆ ಆ ಕ್ಯಾಲರೀಸು ನಾವು ಎಕ್ಸಸ್ ತಿಂದವಾಗ ಅದು ಬೊಜ್ಜಾಗಿ ನಮ್ಮ ಫ್ಯಾಟಾಗಿ ನಮ್ಮ ದೇಹದಲ್ಲಿ ಕೂತ್ಕೊಂಡ್ಬಿಡುತ್ತೆ ಆ್ಯಂಡ್ ದ್ಯಾಟ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ಇವಾಗ ವಾಟ್ ಮಾಡರ್ನ್ ಮೆಟಬಾಲಿಕ್ ಡಿಸೀಸ್ ಅಂತೀವಲ್ಲ ಇದೇ ಕಾರಣ ಆ್ಯಕ್ಚುಲಿ WHO ಏನು ಹೇಳುತ್ತಂದರೆ ಒಬ್ಬರಿಗೆ ಒಂದು ದಿನಕ್ಕೆ ಒಂದು 6 ಟೀ ಸ್ಪೂನ್ ಶುಗರ್ ಮಾತ್ರ ತೊಗೋಬೋದು ಅಂತ ನಾವು ಆದರೆ ಆನ್ ಆನ್ ಆ್ಯಾವ್ರೇಜ್ ಒಂದು 24 ಟೀ ಸ್ಪೂನ್ ಪರ್ ಡೇ ತೊಗೊತಾ ಇದ್ದೀವಿ ಆ್ಯಸ್ ಆಫ್ ನಾವು ಅಂದರೆ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ 40 kg ಶುಗರು ತಿಂತಾನೆ ಇನ್ 1 year ಕ್ಯಾನ್ ಯು ಇಮ್ಯಾಜಿನ್ ಇಷ್ಟು ಶುಗರ್ ತಿಂದರೆ ಮತ್ತು ಕಾಯಿಲೆ ಬರದೆ ಏನಿರುತ್ತೆ ಹೇಳಿ ಇವಾಗ ಶುಗರಿಂದ ಏನೇನು ಕಾಯಿಲೆ ಬರ್ಬೋದು ಅಂತ ನಮಗೆ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇವಾಗ ನಾವು ಏನು ಹೇಳ್ತೀವಿ ಮಾಡರ್ನ್ ಮೆಟಬಾಲಿಕ್ ಡಿಸೀಸ್ ಅಂತೀವಿ ಆಲ್ ದ ಮಾಡರ್ನ್ ಡಿಸೀಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಎಕ್ಸೆಸ್ ನಮ್ಮ ಶುಗರು ತಿಂದಿರೋದ್ರಿಂದ ಅದೇನಂತ ಹೇಳಿದರೆ ಫಸ್ಟು ಓವರ್ ವೆಯ್ಟು ನಾವು ಕೆಲವರು ಹೇಳ್ತಾರೆ ಎಸ್ಪೆಷಲಿ ಈ ಹೊಟ್ಟೆ ಬರುತ್ತಂತ ಹೇಳ್ತಾರಲ್ಲ ದಪ್ಪ ಇರೋದಿಲ್ಲ ದೇ ಹ್ಯಾವ್ ಅ ಪಾಟ್ ಬೆಲಿ ಅಂಥವ್ರಿಗೆ ದೇ ಆರ್ ಆ್ಯಕ್ಚುಲಿ ದ್ಯಾಟ್ ಈಸ್ ಅ ಸೈನ್ ಆಫ್ ಪ್ರೀ ಡಯಾಬಿಟೀಸ್ ಬರೀ ಹೊಟ್ಟೆ ಮುಂದೆ ಬಂದಿದ್ದವರಿಗೆ ಅಥವಾ ಓವರ್ ವೆಯ್ಟ್ ಆದವರಿಗೆ ಒಬೇಸಿಟಿ ಅಂತೀವಿ ಇನ್ನೂ ಜಾಸ್ತಿ ವೆಯ್ಟ್ ಆದರೆ ದೇ ಆರ್ ಆಲ್ ಫಸ್ಟ್ ಸ್ಟೇಜಸ್ ಆರ್ಲಿ ಸ್ಟೇಜ್ ಆಫ್ ಡಯಾಬಿಟೀಸ್ ಇರೋರು ಅಂತ ಈ ಶುಗರಿಂದನೇ ನೆಕ್ಸ್ಟ್ ಬರುತ್ತೆ ಹೈ ಬ್ಲಡ್ ಪ್ರೆಷರು ಹೈಪರ್ಟೆನ್ಷನ್ ಅಂತೀವಿ ಆಮೇಲೆ ಅದನ್ನು ನಾವು ಇನ್ನೂ ಕಂಟ್ರೋಲ್ ಮಾಡಿಲ್ಲ ಇದು ಮಾಡಿದರೆ ಡಯಾಬಿಟೀಸ್ ಬರುತ್ತೆ ಇವೆಲ್ಲ ಒಂದೇ ಕಾಯಿಲೆ ಒಂದೇ ಕಾರಣ ನೆಕ್ಸ್ಟು ಇದೆಲ್ಲ BP ಶುಗರು ಅದಿದು ಕಂಟ್ರೋಲ್ ಆಗಿಲ್ಲ ಅಂದರೆ ಸ್ಟ್ರೋಕ್ಸ್ ಆಗುತ್ತೆ ನಾವು ಹೇಳ್ತೀವಿ ಈ ಡಿಮೆನ್ಷಿಯಾ ಅಂತ ವಯಸ್ಸಾದ ಮೇಲೆ ನಮಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗುತ್ತೆ ನಮಗೆ ಈ ಪಾರ್ಕಿನ್ಸೋನಿಸಮ್ಮು ಆಲ್ಝೈಮರ್ಸ್ ಡಿಸೀಸ್ ಅಂತೀವಿ ಇದೆಲ್ಲ ಆ್ಯಕ್ಚುಲಿ ರೂಟ್ ಕಾಸು ಶುಗರ್ ಅಂತಾರೆ ಲೇಟೆಸ್ಟ್ ಸೈನ್ಸ್ ಪ್ರಕಾರ ಇನ್ನೂ ಹಾಗೆ ಬಿಟ್ಟು ಅಂದರೆ ಕಣ್ಣಿಗೆ ಅದು ಎಫೆಕ್ಟ್ ಆಗುತ್ತೆ ಆಲ್ಮೋಸ್ಟ್ ನಮಗೆ ಇಲ್ಲಿ ನಾರಾಯಣ ನೇತ್ರಾಲಯಕ್ಕೆ ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು 100-150 ಜನ ಬರೀ ಈ ಡಯಾಬಿಟೀಸು ಈ ಶುಗರಿಂದ ಕಣ್ಣಿಗೆ ಎಫೆಕ್ಟ್ ಆಗಿ ಅದ್ರ ಟ್ರೀಟ್ಮೆಂಟಿಗೆ ಬರ್ತಾರೆ ನಾವು ಅವರಿಗೆ ಲೇಸರ್ ಮೇಲೆ ಲೇಸರ್ ಕೊಡ್ತೀವಿ ಇಂಜೆಕ್ಷನ್ ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದೀವಿ ಆದ್ರೂ ಅದು ಎಲ್ಲಿ ನಿಲ್ಲುತ್ತೆ ಎಷ್ಟು ಇಂಜೆಕ್ಷನ್ ಬೇಕು ಡಾಕ್ಟ್ರೆ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ ನಮಗೆ ಗೊತ್ತಿಲ್ಲ ಅದಕ್ಕೆ ಎಂಡ್ ಪಾಯಿಂಟೇ ಇಲ್ಲ ಅಂತ ಹೇಳ್ತೀವಿ ನಾವು ಸೊ ಇದಕ್ಕೆಲ್ಲ ರೂಟ್ ಕಾರಣ ಎಕ್ಸಸ್ ಆಫ್ ಶುಗರೇ ಇನ್ನೊಂದು ಏನು ಶುಗರ್ ಮಾಡುತ್ತಂದರೆ ನಮ್ಮನ್ನು ಪ್ರಿಮೆಚ್ಯೂರ್ ಏಜಿಂಗ್ ಅಂತೀವಿ ಬೇಗನೆ ನಮಗೆ ವಯಸ್ಸಾದ ಥರ ಕಾಣ್ತದೆ ಆ ಶುಗರಿಂದ ಪ್ರಿಮೆಚ್ಯೂರ್ ಏಜಿಂಗ್ ಆಗುತ್ತೆ ಕಾಮನ್ ಥಿಂಗ್ಸ್ ಲೈಕ್ ಈ ಮೈಗ್ರೇನು ಅದು ಕೂಡ ಶುಗರಿಂದ ಬರುತ್ತೆ ಇನ್ಫರ್ಟಿಲಿಟಿ ಮತ್ತು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ಅದು ಕೂಡ ಶುಗರಿಂದ ನಾವು ನೋಡ್ಬೋದು ಮತ್ತು ಇನ್ನೊಂದು ಏನಂದರೆ ಈ ಕ್ಯಾನ್ಸರ್ಗೂ ಶುಗರ್ಗೂ ಏನಪ್ಪ ಸಂಬಂಧ ಅಂತ ಹೇಳಿದರೆ ಅದಕ್ಕೆ ಖಂಡಿತ ರಿಲೇಷನ್ಶಿಪ್ ಇದೆ ಏನಾಗುತ್ತೆ ಅಂತ ಹೇಳಿದರೆ ಈ ಕ್ಯಾನ್ಸರ್ ಸೆಲ್ಲು ನಾರ್ಮಲ್ ಸೆಲ್ಗಿಂತ 100 ಪಟ್ಟು ಜಾಸ್ತಿ ಬೆಳಿಬೇಕಾಗತ್ತೆ ಮಲ್ಟಿಪ್ಲೈ ಆಗ್ತದೆ ಅದಕ್ಕೆ ಮೇನ್ ಆಹಾರ ಶುಗರೇ ಆವಾಗ ನಾವು ಒಳ್ಳೆ ಶುಗರ್ ಎಕ್ಸೆಸ್ ಕೊಟ್ಬಿಟ್ರೆ ಇದು ಮಲ್ಟಿಪ್ಲಿಕೇಷನು ಜಾಸ್ತಿ ಆಗುತ್ತೆ ಅದು ಸ್ಪ್ರೆಡ್ಡು ಜಾಸ್ತಿ ಆಗುತ್ತೆ ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಖಂಡಿತ ಶುಗರ್ ನಾವು ಕಮ್ಮಿ ಮಾಡಲೇಬೇಕು ಯಾಕಂದರೆ ಅದಕ್ಕೆ ಕ್ಯಾನ್ಸರ್ ಸೆಲ್ಲಿಗೆ ಶುಗರ್ ಬಿಟ್ಟು ಬೇರೆ ಯಾವುದೂ ತಿನ್ನೋಕ್ಕಾಗೋದಿಲ್ಲ ಬೆಳೆಯೋಕ್ಕೂ ಆಗೋದಿಲ್ಲ ಇನ್ನೊಂದೇನೆಂದರೆ ಈ ಶುಗರ್ ತಿಂದಾವಾಗೆಲ್ಲ ನಿಮ್ಮ ಡಯಾಬಿಟಿಸ್ ಇಲ್ದಿದ್ರೂ ನಿಮ್ಮ ಇಮ್ಯುನಿಟಿ ಡೌನ್ ಆಗುತ್ತೆ ನಾವು ನೋಡಿದ್ದೀವಿ ಈ ಕೋವಿಡ್ ಟೈಮ್ನಲ್ಲಿ ಲಾಸ್ಟ್ 2 years ಯಾರು ಸೀರಿಯಸ್ ಆದರೂ ಯಾರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಯಿತು ಯಾರು ICUನಲ್ಲಿ ಹೋದರು ಯಾರು ತೀರೋದ್ರು ಅಂತ ಹೇಳಿದ್ರೆ ಆವಾಗ ನೋಡಿದರೆ ಅವ್ರಿಗೆಲ್ರಿಗೂ ಯಾವುದಾದ್ರೂ ಒಂದು ಈ ಶುಗರ್ ರಿಲೇಟೆಡ್ ಕಾಯಿಲೆ ಇತ್ತು ಅಂದರೆ ಈ ಮೆಟಬಾಲಿಕ್ ಕಾಯಿಲೆ ನಾನು ಆವಾಗ ಮೆನ್ಷನ್ ಮಾಡಿದ್ನಲ್ಲ ಆ ಯಾವುದಾದ್ರೂ ಒಂದು ಕಾಯಿಲೆನಲ್ಲಿ ಅವ್ರು ಬಳಲ್ತಾಯಿದ್ರು ಅದಕ್ಕೆ ಅವರಿಗೆ ಈ ಕಾಯಿಲೆ ಸೀರಿಯಸ್ ಆಯಿತು ಅಂದರೆ ಅದು ರೂಟ್ ಕಾರಣ ಏನಂದರೆ ಇಮ್ಯುನಿಟಿ ಕಮ್ಮಿ ಆಗ್ತಿದೆ ಇಮ್ಯುನಿಟಿ ಕಮ್ಮಿ ಆಗೋದಕ್ಕೆ ಶುಗರೇ ಮೇನ್ ಕಾರಣ ಎಲ್ಲರೂ ಹೇಳ್ತಿದ್ರು ಅದು ತಗೊಳ್ಳಿ ಇದು ಕುಡೀರಿ ಆ ಸೊಪ್ಪು ತಗೊಳ್ಳಿ ಇದು ಮಾಡಿದರೆ ಶುಗರ್ ಇಮ್ಯುನಿಟಿ ಕೋವಿಡ್ ಟೈಮ್ನಲ್ಲಿ ಶುಗರ್ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂತ. ಇಮ್ಯುನಿಟಿ ಜಾಸ್ತಿ ಆಗೋದು ಬಿಡಿ, ಇಮ್ಯುನಿಟಿ ಕಮ್ಮಿ ಆಗಲಿಕ್ಕೆ ಬಿಡಬೇಡಿ. ಯಾರು ಸ್ವೀಟ್ ತಿನ್ನಬೇಡಿ ಅಂತ ಯಾರೂ ಹೇಳಲಿಲ್ಲ. ಯಾಕಂದರೆ ಸ್ವೀಟ್ ತಿಂದವಾಗೆಲ್ಲ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಡೆಫಿನೆಟ್ಲಿ ಡಯಾಬಿಟೀಸು ಇದ್ದವರಿಗೆ ಇನ್ನೂ ಅದು ಡಯಾಬಿಟೀಸ್ ಎಲ್ಲ ಹೇರ್ಪೇರ್ ಆಗುತ್ತೆ. ಆವಾಗ ಈ ಕೋವಿಡ್ ಆಗಲಿ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಈ ಶುಗರ್ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಈವಿಲ್. ದ ಎಕ್ಸೆಸ್ ಆಫ್ ಶುಗರ್ ನಾನು ಹೇಳಿದೆ, ಇಟ್ ಈಸ್ ಕನ್ಸಿಡರ್ಡ್ ಎಸ್ ಪಾಯ್ಸನ್, ಇಟ್ ಈಸ್ ಕನ್ಸಿಡರ್ಡ್ ಎಸ್ ಟಾಕ್ಸಿಕ್ ಆ್ಯಂಡ್ ಡೇಂಜರಸ್. ನಾವು ಆ್ಯಕ್ಚುಲಿ ಇನ್ ದ ಲಾಸ್ಟ್ ಒಂದು 4 decades ನಮ್ಮ ಶುಗರ್ ಇಂಟೇಕ್ ಹ್ಯಾಸ್ ಗಾನ್ ಅಪ್ ಬೈ 400%. ಆ್ಯಂಡ್ ಸಾರಿ ಟು ಸೇ ದ್ಯಾಟ್ ಈ ಚಿಲ್ಡ್ರನ್ ಆರ್ ದ ವರ್ಸ್ಟ್ ಒಫೆಂಡರ್ಸ್. ಅದಕ್ಕೆ ಆ್ಯಕ್ಚುಲಿ ವಿ ಎಸ್ ಪೇರೆಂಟ್ಸ್ ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾವು ಮಕ್ಕಳಿಗೆ ನಮಗೆ ಶುಗರ್ ಇಷ್ಟು ಡೇಂಜರ್ ಅಂತ ಗೊತ್ತೇ ಇಲ್ಲ. ಅವರಿಗೆ ತಿಂಡಿಗೂ ಸ್ವೀಟ್ ಕೊಡ್ತೀವಿ, ಮಧ್ಯಾಹ್ನನೂ ಸ್ನ್ಯಾಕ್ಸಿಗೂ ಸ್ವೀಟ್ ಕೊಡ್ತೀವಿ, ಲಂಚ್ ಆದಮೇಲೆ ಸ್ವೀಟ್ ಕೊಡ್ತೀವಿ, ಆಮೇಲೆ ಬರ್ತ್ಡೇ ಕೇಕ್ಸು, ಬೇಕ್ರಿ ಸ್ವೀಟ್ಸು, ಕುಕ್ಕೀಸು ಅಂತ ಹೇಳಿಬಿಟ್ಟು ಬೆಳಗಿನ ಸಾಯಂಕಾಲ ತನಕ ಅವ್ರಿಗೂ ಖುಷಿ, ಆ್ಯಂಡ್ ಮಕ್ಕಳು ಖುಷಿಯಾಗಿದ್ದರೆ ತಂದೆ ತಾಯಿಯವರು ಖುಷಿಯಾಗಿರ್ತಾರೆ. ಅದಕ್ಕೆ ಫ್ರೀಯಾಗಿ ಇಂಥ ಶುಗರು ಇಂಥ ಸ್ವೀಟ್ಸ್ನೆಲ್ಲ ನಮ್ಮ ಫ್ರಿಜ್ನಲ್ಲಿ ಸ್ಟಾಕ್ ಮಾಡು, ಕೋಲಾಸ್ ಎಲ್ಲ ಕೊಡೋದು. ಅದರಲ್ಲಿ ಒಂದೊಂದು ಕೋಲದಲ್ಲಿ 10-20 ಚಮಚ ಶುಗರ್ ಇರುತ್ತೆ. ಅದನ್ನು ನಾವು ಬೆಳಗ್ಗೆ ಸಾಯಂಕಾಲ ಕುಡಿಸ್ತಾ ಇರ್ತೀವಿ. ಇದರಿಂದನೇ ಮಕ್ಕಳು ಇವಾಗ ನೋಡಿ ಎವ್ರಿ 3rd or the 4th ಚೈಲ್ಡ್ ಒಬೀಸು, ಫ್ಯಾಟ್ ಆಗಿರುತ್ತೆ. ಅವರಿಗೆ ಇವಾಗ ಮಕ್ಕಳಲ್ಲಿ type 2 ಡಯಾಬಿಟಿಸ್ ಬರ್ತಾಯಿದೆ. 20-30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣ, ಎಕ್ಸಸ್ ಆಫ್ ಶುಗರ್ ತೊಗೊತಾ ಇರೋದ್ರಿಂದ. ಈ ದೊಡ್ಡವ್ರಿಗೆ ಬರೋ ಕಾಯಿಲೆ, ಆವಾಗ ನಾನು ಸ್ಟೂಡೆಂಟ್ ಇರಬೇಕಿದ್ರೆ ಈ ಸಕ್ಕರೆ ಕಾಯಿಲೆ, ಹಾರ್ಟ್ ಅಟ್ಯಾಕು 50-60 ವರ್ಷಕ್ಕೆಲ್ಲ ಬರೋದು. ಇವಾಗ 20-30 ವರ್ಷಕ್ಕೆ ಬರ್ತಾಯಿದೆ. ಬಿಕಾಸ್ ವಿ ಆರ್ ಈಟಿಂಗ್ ಟೂ ಮಚ್ ಆಫ್ ಶುಗರ್. ಸೊ ಅದಕ್ಕೆ ನಾವು ಹೇಳ್ತೀವಿ ಮಕ್ಕಳಲ್ಲಿ ನಾವು ದೊಡ್ಡವರ ಕಾಯಿಲೆನ ಇವಾಗ ಕಾಣ್ತಾ ಇದ್ದೀವಿ. ಇದೇ ಥರ ಕಂಟಿನ್ಯೂ ಆದರೆ ಇವಾಗ ಒಂದು ಸ್ಟಡಿ ಹೇಳ್ತಾ ಇದೆ, ಇವಾಗ ಪ್ರೆಸೆಂಟ್ ಜನ್ರೇಷನ್ಗಿಂತ ನಮ್ಮ ಯಂಗರ್ ಜನ್ರೇಷನ್ನು ನಮ್ಮ ಲೈಫ್ ಸ್ಪ್ಯಾನ್ಗಿಂತ ಕಮ್ಮಿ ಆಗುತ್ತೆ ಅವರಿಗೆ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಕಾಯಿಲೆ ಅವರಿಗೆ ಅಷ್ಟು ಬೇಗ ಬರ್ತಾಯಿದೆ. ಇವತ್ತು ಬೆಳಗ್ಗೆ ಕೂಡ ನಾನು ನೋಡಿದೆ 20-25 ವರ್ಷಕ್ಕೆ ಶುಗರ್ ಬಂತು ಸರ್ ಅಂತ ಒಂದು 2-3 ಜನ ಬಂದಿದ್ದರು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಬಟ್ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಎಸ್ಪೆಷಲಿ ಶುಗರ್ ಇಂಟೇಕ್ ಹ್ಯಾಸ್ ಗಾನ್ ಅಪ್. ಸೊ ಬಟ್ ಒಂದು ನಾವು ತಿಳ್ಕೋಬೇಕು, ಶುಗರ್ ಇಸ್ ಅಡಿಕ್ಟಿವ್ ಅಂತ. ಅಂದರೆ ಮಕ್ಕಳಿಗೆ ಒಂದು ಸತಿ ನಾವು ಶುಗರ್ ಕೊಟ್ಟು ಅಭ್ಯಾಸ ಮಾಡಿದ ಮೇಲೆ ಹೇಗೆ ಆಲ್ಕೋಹಾಲು, ಈ ಟುಬ್ಯಾಕೋ ಮತ್ತು ಡ್ರಗ್ಸ್ ಅಂತೀವಲ್ಲ, ಅಡಿಕ್ಟಿವ್ ಅಂತ ಹೇಳ್ತೀವಿ ನಾವು, ಶುಗರ್ ಈಸ್ ಈಕ್ವಲಿ ಅಡಿಕ್ಟಿವ್. ಸೊ ಮಕ್ಕಳಿಗೆ ನಾವು ಒಂದು ಸತಿ ಈ ಶುಗರ್ನ ಅಡಿಕ್ಷನ್ ಮಾಡಿಬಿಟ್ರೆ ಅವ್ರು ಆಮೇಲೆ ನಾವು ಬೇಡ ಅಂದ್ರೂ ಕೇಳೋದಿಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ಅಡಿಕ್ಟೆಡ್ ಟು ಇಟ್, ದೇ ವಿಲ್ ಫೋರ್ಸ್ ಯು ಟು ಗಿವ್ ದೆಮ್ ದೀಸ್ ಶುಗರ್ಸ್ ಆ್ಯಂಡ್ ಸ್ವೀಟ್ಸ್. ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಶುಗರಿಂದ ದೂರ ಇಡಿ, ಆದಷ್ಟು ಮಟ್ಟಿಗೆ ಡಿಸ್ಕರೇಜ್ ಮಾಡಬೇಡಿ. ಡೋಂಟ್ ಥಿಂಕ್ ದ್ಯಾಟ್ ಇಟ್ ಈಸ್ ವೆರಿ ಇನ್ನಸೆಂಟ್, ಸ್ವೀಟ್ಸ್ ತಾನೇ ಎಲ್ಲ ತಿಂತಾರೆ, ಏನೂ ತೊಂದರೆ ಇಲ್ಲ ಅಂತ. ಎಲ್ಲ ಕಾಯಿಲೆ ಬರೋಕ್ಕೆ ಅದೇ ಕಾರಣ. ಸೊ ಈ ಈ ನಾನು ಹೇಳಿದ್ನಲ್ಲ, ಸ್ವೀಟ್ಸು, ಶುಗರ್ಸು, ಬೇಕ್ರಿ ಪ್ರಾಡಕ್ಟ್ಸು ಇನ್ನಸೆಂಟ್ ಅಂತ ಯಾವತ್ತೂ ನೀವು ತಿಳ್ಕೊಬಾರ್ದು. ನಮ್ಮ ಚಿಲ್ಡ್ರನ್ನಿಗೆ ಇದು ಮಾರಕ. ಇದರಿಂದನೇ ಅವರಿಗೆ ಇಷ್ಟು ಎಲ್ಲ ಅಡಲ್ಟ್ಸಿ ಬರೋ ಕಾಯಿಲೆ ಚಿಕ್ಕ ವಯಸ್ಸಲ್ಲೇ ಬರ್ತಾಯಿದೆ. ಜಸ್ಟ್ ಬಿಕಾಸ್ ಪ್ಲಂಪಿ ಆಗಿದ್ದಾರೆ, ಫ್ಯಾಟ್ ಆಗಿದ್ದಾರೆ ಅಂದರೆ ಅವರೆಲ್ಲ ತುಂಬ ಹೆಲ್ತಿಯಾಗಿದ್ದಾರೆ ಅಂತ ತಿಳ್ಕೊಬೇಡಿ. ಈ ಶುಗರಿಂದನೇ ಬರೋದು. ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಆಲ್ ಡೇಂಜರಸ್ ಡಿಸೀಸಸ್. ಅದಕ್ಕೆ ಇನ್ನೊಂದು ನಾನು ಹೇಳಿದ್ದೆ ಆವಾಗಲೇ, ಶುಗರು ಕಾಸಸ್ ಪ್ರಿಮೆಚೂರ್ ಏಜಿಂಗ್ ಅಂತ. ಸೊ ಅದಕ್ಕೆ ನಿಮಗೆ ಪಿಂಪಲ್ಸ್ ಬೇಡ, ರಿಂಕಲ್ಸ್ ಬೇಡ ಅಂದರೆ ಆದಷ್ಟು ಮಟ್ಟಿಗೆ ಶುಗರಿಂದ ದೂರ ಇರಬೇಕಾಗುತ್ತೆ. ಈ ಹೋದ ಲಾಸ್ಟ್ ಜನ್ರೇಷನಲ್ಲಿ ನಾವು ವಿ ಆಲ್ಮೋಸ್ಟ್ ಫಾಟ್ ಅ ವಾರ್ ಆನ್ ಟೊಬ್ಯಾಕೋ ಆ್ಯಂಡ್ ನೌ ವಿ ಹ್ಯಾವ್ ವಾನ್ ಇಟ್. ಬಟ್ ಈಗ ನಾವು ವಿ ನೀಡ್ ಟು ಫೈಟ್ ಅ ವಾರ್ ಅಗೇನ್ಸ್ಟ್ ಶುಗರ್ ಆ್ಯಂಡ್ ಫಾರ್ ಅವರ್ ಹೆಲ್ತ್ ಆ್ಯಂಡ್ ಫಾರ್ ಅವರ್ ಚಿಲ್ಡ್ರನ್. ಸೊ ಆದಷ್ಟು ಮಟ್ಟಿಗೆ ನೀವು ಈ ಶುಗರು ನೀವು ತಗೊಳ್ಳೋದು ಕಮ್ಮಿ ಮಾಡಬೇಕು. ಮಕ್ಕಳಿಗಂತೂ ಆದಷ್ಟು ಕಮ್ಮಿ ಕೊಟ್ಟರೆ ನಿಮ್ಮ ಲೈಫು, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಕೊನೆಯದಾಗಿ ನಾನು ಹೇಳೋದೇನು ಅಂದರೆ ಇಷ್ಟೇ, ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ಶುಗರ್ನ ಬಿಟ್ಟುಬಿಡಿ. ನಿಮಗೆ ಪ್ರೀ ಡಯಾಬಿಟಿಸ್ ಇದ್ದರೆ ಶುಗರ್ನ ಬಿಟ್ಟುಬಿಡಿ. ನಿಮಗೆ ಫ್ಯಾಮ್ಲಿನಲ್ಲಿ ಯಾರಾದರೂ ಡಯಾಬಿಟಿಕ್ ಇದ್ದರೆ ಶುಗರ್ನ ಬಿಟ್ಟುಬಿಡಿ. ಅಥವಾ ನಿಮಗೆ ಡಯಾಬಿಟಿಸು ಬರಬಾರ್ದು ಅಂತ ಇದ್ದರೆ ಶುಗರ್ನ ಬಿಟ್ಟುಬಿಡಿ. ಬಿಕಾಸ್ sugar is poison. Thank you.